ಬಸವನಗೌಡ ಪಾಟೀಲ್ ಯತ್ನಾಲ್ ಸುರೇಶ್ ಬಿಎಸ್ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರಿಗೆ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1648ನ್ನು ಕೇಳ ಬಯಸ್ತಾಯಿದ್ದೇನೆ ಒದಗಿಸಲಾಗಿದೆ ಸಭಾಧ್ಯಕ್ಷ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ನಗರಾಭಿವೃದ್ಧಿ ಸಚಿವರು ವಿವರವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ ಇಲ್ಲೇನಾಗಿದೆ ವಿಜಯಪುರ ಕುಡಿ ನೀರಿನ ಒಂದು ಯೋಜನೆ ಎರಡು ಭಾಗದಲ್ಲಿ ಮುಖ್ಯ ಕೋಲಾರದಿಂದ ಏನು ನೀರು ಬರ್ತದೆ ಆ ನೀರನ್ನು ವಿಜಯಪುರ ನಗರಕ್ಕೆ ಬರಲಿಕ್ಕೆ ಒಂದು 11 ಕಿಲೋಮೀಟ್ರು ಪಿ ಎಸ್ ಸಿ ಕೊಳವೆ ಇದೆ ಉಳಿದದ್ದು ಎಮ್ ಎಸ್ ಕೊಳವೆ ಆಗಿ ಈಗ ಮಾರ್ಪಾಟಾಗಿದೆ ಆದರೆ ಇದು ಈ ಪಿ ಎಸ್ ಸಿ ಕೊಳವೆ ಇರೋದ್ರಿಂದ ನಿರಂತರವಾಗಿ ಈ ಪೈಪ್ಗಳು ಒಡೆದ್ರಿಂದ ವಿಜಯಪುರ ನಗರದ ಕುಡಿನೀರಿಗೆ ಭಾಳಷ್ಟು ತೊಂದರೆ ಆಗ್ತಾಯಿದೆ ಹಿಂದೆ ನಮ್ಮ ಸರ್ಕಾರ ಇದ್ದಾಗೂ ಸಹ ಇದನ್ನು 52 ಕೋಟಿ ರೂಪಾಯಿ ಪರಿಷ್ಕೃತ ಒಂದು ಅಂದಾಜು ಪಟ್ಟಿಯನ್ನು ತಯಾರು ಮಾಡಿದ್ದರು ನಾನು ಮಾನ್ಯ ಸಚಿವರಲ್ಲಿ ಕೇಳಕ್ಕೆ ಬಯಸ್ತಾ ಇದ್ದೀನಿ ಇವತ್ತೇನು ಪೈಪ್ಲೈನ್ ಸುಮಾರು 44.2 ಏನು ಕಿಲೋಮೀಟ್ರ್ ಇದೆ ಈ ಪಿ ಎಸ್ ಪಿ ಪೈಪನ್ನು ಬದಲಾವಣೆ ಮಾಡಲಿಕ್ಕೆ ಇವತ್ತೇನು 52 ಕೋಟಿ ರೂಪಾಯಿ ಪ್ರಸ್ತಾವಣೆಯನ್ನು ಕಳಿಸಿದೆ ಇವತ್ತು ತಮ್ಮ ಇಲಾಖೆ ಅದನ್ನು ವಿಜಯಪುರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮತ್ತು ಏನು 14th ಫೈನಾನ್ಸ್ನಿಂದ ಅದನ್ನು ಭರಿಸ್ಬೇಕಂತ ಹೇಳಿದ್ದಾರೆ ತಾವು ದಯವಿಟ್ಟು ನಿರ್ದೇಶನ ಕೊಟ್ಟು ಈಗೇನು ಟೆಂಡರ್ ಆಗಿದ್ದೆ ಅದನ್ನು ಓಪನ್ ಮಾಡಿ ಅದರಲ್ಲಿ ಎಷ್ಟು ಕೆಲಸ ಆಗ್ತದೆ ಅಷ್ಟು ಮಾಡಿಸಿ ಬಾಕಿದ್ದನ್ನು ನಾವು ಸ್ಥಳೀಯ ಸಂಸ್ಥೆಗಳಿಂದ ಹಾಕ್ಕೊಂಡು ದಯವಿಟ್ಟು ಮಾಡ್ತೀವಿ ಯಾಕಂದರೆ ಏನಾಗ್ತಾ ಇದೆ ಅಂದರೆ ನಮ್ಮದು 24x7 ಆಯಿತು ಮ್ಯಾಕ್ಸಿಮಮ್ ಕೆಲಸ ಆಗಿದೆ ಇನ್ನೂ ಸ್ವಲ್ಪ ಬಾಕಿ ಇದೆ ಆ ಗುತ್ತಿಗೆದಾರನಿಗೂ ಸರಿಯಾಗಿ ಪೇಮೆಂಟ್ ಆಗ್ತಾಯಿಲ್ಲ ಇದು ಏನಾಗ್ತಾ ಇದೆ ಅಂದರೆ 15 ದಿವಸಕ್ಕೊಮ್ಮೆ ನೀರು ಬರ್ತಾಯಿದೆ ದಯವಿಟ್ಟು ಮಾನ್ಯ ನಗರಾಭಿವೃದ್ಧಿ ಸಚಿವರು ಸೂಕ್ತ ನಿರ್ದೇಶನ ನೀಡಿ ಆದಷ್ಟು ಬೇಗನೆ ಯಾಕಂದರೆ ನಾಳೆ ಬೇಸಿಗೆಯಲ್ಲಿ ಭಾಳ ದೊಡ್ಡ ಸಮಸ್ಯೆ ಆಗ್ತದೆ ದಯವಿಟ್ಟು ಉಳಿದ ಹಣ ತಾವೇ ಸಾಧ್ಯ ಆದರೆ ಬಿಡುಗಡೆ ಮಾಡಬೇಕಂತ ವಿನಂತಿ ಮಾಡ್ಕೋತೇನೆ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಯತ್ನಾಳ್ ಸಾಹೇಬರು ಕೇಳಿದ ಪ್ರಕಾರ ವಿಜಯಪುರ ನಗರದಲ್ಲಿ ಒಟ್ಟಾರೆ 4.5 ಲಕ್ಷ ಡಾಕ್ಟ್ರೆ ರಂಗನಾಥ್ ಸುಮಾರು 4.5 ಲಕ್ಷ ಜನಸಂಖ್ಯೆ ಇಲ್ಲಿದೆ ಸಭಾಧ್ಯಕ್ಷರೇ ಬೂತ್ನಾಳ ಟ್ಯಾಂಕಿಂದ ಸುಮಾರು 20 ML ಮತ್ತು ಆಲ್ಮಟ್ಟಿ ಜಲಾಶಯದಿಂದ ಸುಮಾರು 62 ML ಒಟ್ಟು 82 ML ನೀರಿನ ವ್ಯವಸ್ಥೆ ನಾವು ವಿಜಯಪುರಕ್ಕೆ ಮಾಡಬೇಕಾಗಿರ್ತದೆ ಸಭಾಧ್ಯಕ್ಷರೇ ಇದಕ್ಕೆ ಮುಂಚೆ 32 ಕೋಟಿ ಇದಕ್ಕೆ ಆಡಳಿತಾತ್ಮಕವಾಗಿ ಅನುಮೋದನೆ ಕೊಟ್ಟು ಮಾಡಿದರು ಸಭಾಧ್ಯಕ್ಷರು ಆದರೆ ಮತ್ತೆ ಅದನ್ನು ಪರಿಷ್ಕರಣೆ ಮಾಡಿದಾಗ ಸುಮಾರು 52 ಕೋಟಿ ರೂಪಾಯಿ ಇದನ್ನು ಬೇಕಾಗ್ತದೆ ಅಂತ ಹೇಳಿ 20 ಕೋಟಿ ರೂಪಾಯಿ ಇದಕ್ಕೆ ಅಡಿಷ್ನಲ್ ದುಡ್ಡು ಬೇಕಾಗ್ತದೆ ಅಂತ ಪ್ರಸ್ತಾವನೆ ಸಲ್ಲಿಸಿದ್ರು ಸಭಾಧ್ಯಕ್ಷರು ಇದನ್ನು ನಮ್ಮ ಇಲಾಖೆಯಿಂದ ಆರ್ಥಿಕ ಇಲಾಖೆ ಕೊಟ್ಟಾಗ ಆರ್ಥಿಕ ಇಲಾಖೆಯವರು ನಮಗೆ ಕೊಡ್ಲಿಕ್ಕೆ ಬರೋದಿಲ್ಲ ಈ ದುಡ್ಡು 20 ಕೋಟಿ ಅಡಿಷ್ನಲ್ ಆಗಿದೆ ಇದು ನಮಗೆ ಕೊಡ್ಲಿಕ್ಕೆ ಬರೋಲ್ಲ ಅಂತ ಹೇಳಿದ್ದಾರೆ ಅಧ್ಯಕ್ಷರೇ ಮುಂದುವರೆದು ಆರ್ಥಿಕ ಇಲಾಖೆಯವರು ಹೇಳಿದ್ದಾರೆ ಈ ವಿಜಯಪುರ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸ್ವಂತ ಅನುದಾನ 15th ಫೈನಾನ್ಸು ಅಥವಾ ಅಮೃತ್ ಟೋಯು ಯೋಜನೆಯಲ್ಲಿ ಅಥವಾ ವಾಣಿಜ್ಯ ಸಾಲ ತಗೊಂಡು ಮಾಡಿ ಅಂತ ಅವರು ಆರ್ಥಿಕ ಇಲಾಖೆಯವರು ನಮಗೆ ಹೇಳಿದ್ದಾರೆ ಸಭಾಧ್ಯಕ್ಷರೇ ಇನ್ನು 20 ಕೋಟಿ ರೂಪಾಯಿ ಅಡಿಷ್ನಲ್ ಬೇಕಾಗ್ತದೆ 100% ಯಾವುದೋ ಒಂದು ವಿಧದಲ್ಲಿ ಇದನ್ನು ಭಾಳ ಲೇಟೇನು ಮಾಡಿದೆ ಇನ್ನೊಂದು ಒಂದು 15-20 ದಿವಸದಲ್ಲೇ ಇದ್ರ ಬಗ್ಗೆ ಒಂದು ನಿರ್ಧಾರ ತಗೊಂಡು 52 ಕೋಟಿ ರೂಪಾಯಿಗಳು ಸಹ ಈ ನಗರಕ್ಕೆ ಕುಡಿಯೋ ನೀರಿಗೆ ಒದಗಿಸಿ ನಾವು ಈ ಕೆಲಸ ಮಾಡ್ತೀವಿ ಮಾನ್ಯ ನಮ್ಮ ಎಂ ಬಿ ಪಾಟೀಲರು ಸಹ ಇದು ಹೇಳಿದರು ಯತ್ನಾಳ್ ಸಾಹೇಬರು ಇದು ಹೇಳಿದ್ದಾರೆ ಸೊ ಅವರಿಗೆ ಸಮಾಧಾನ ಆಗೋ ರೀತಿಯಲ್ಲಿ ಒಂದು 2-3 ವಾರದಲ್ಲೇ ಇದಕ್ಕೆ ಅನುಮೋದನೆ ತೋರಿಸಿ ಈ ಕೆಲಸವನ್ನು ಮಾಡಿ ಮುಗಿಸ್ತೇವೆ ಸಭಾಧ್ಯಕ್ಷ ಸಭಾಧ್ಯಕ್ಷ ಇನ್ನೊಂದು ಅಂದರೆ ಇಲ್ಲಿ 24x7 ಒಂದು ಜೈನ್ ಅನ್ನುವಂಥ ಕಂಪ್ನಿ ಕೊಟ್ಟಿದ್ದಾರೆ ಈಗಾಗಲೇ ಒಂದು 4 ವರ್ಷದಿಂದನೇ ಯೋಜನೆ ಮುಗಿಬೇಕಾಗಿತ್ತು ಅವರಿಗೆ ಇನ್ನೂ ಅವರು ಬಿಲ್ ಬಾಕಿ ಕೊಡದೇ ಇರೋದ್ರಿಂದ ನಮ್ಮ ನಗರದ ಕುಡಿನೀರದು 24 ಅವರ್ಸ್ ಚಾಲೂನೇ ಆಗ್ತಾಯಿಲ್ಲ ಅದಕ್ಕೆ ನಮ್ಮ ಮಾನ್ಯ ಸಚಿವರಿಗೆ ನಾವು ವಿನಂತಿ ಮಾಡ್ಕೋತೀನಿ ಮತ್ತು ಅವರಿಗೆ ಧನ್ಯವಾದ ಸಲ್ಲಿಸ್ತೀನಿ ಯಾಕಂದರೆ 10-15 ದಿವಸದಲ್ಲೇ ಈ 52 ಕೋಟಿ ರೂಪಾಯಿ ಪೂರ್ತಿ ಬಿಡುಗಡೆ ಮಾಡಿ ಆ ಒಂದು ಟೆಂಡರ್ ಪ್ರಕ್ರಿಯೆಯನ್ನು ಏನು ಇದೆ ಅದನ್ನು ಪೂರ್ತಿ ಮುಗಿಸಿ ಕೊಡ್ತೀನಿ ಅಂತ ಅವರು ಹೇಳಿದ್ದಾರೆ ಅದಕ್ಕೆ ನಾನು ವಿಜಯಪುರ ನಗರದ ಜನತೆ ಪರವಾಗಿ ಧನ್ಯವಾದ ಸಲ್ಲಿಸ್ತೀನಿ ಆದಷ್ಟು ಬೇಗನೆ ಈ ಜೈನ್ ಕಂಪ್ನಿಗೆ ಕೊಡಬೇಕಾದಂಥ
ಏನು 201 crore rupees ಏನು ಅದರಲ್ಲಿ ಈಗಾಗಲೇ 133 crore rupees ಬಾಕಿ ಏನದೆ ಕೊಟ್ಟಿದ್ದಾರೆ. ಇನ್ನು 45 crore rupees ಉಳಿದ ಬಾಕಿಯನ್ನು ಕೊಟ್ಟರೆ ಇಡೀ ನಮ್ಮ ವಿಜಯಪುರ ನಗರದ 24x7 ಚಾಲ್ತಿ ಆಗ್ತದೆ. ದಯವಿಟ್ಟು ಅದರ ಬಗ್ಗೆನೂ ಗಮನ ಕೊಡಬೇಕಂತ ವಿನಂತಿ ಮಾಡ್ಕೊತೀನಿ. After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exams can do books.